ಕೆ ಸಿ ಆರ್ಗೆ ಬಿಗ್ ಶಾಕ್ ಕೊಟ್ಟ ತೆಲಂಗಾಣ ಬಿಜೆಪಿಗೆ ಕಾಂಗ್ರೆಸ್ಗೂ ವಿರೋಧ ಬಿಜೆಪಿಯು ಕ್ಯಾರೆ ಅಂತಿಲ್ಲ ತೆಲಂಗಾಣ ಸಿಎಂ ಚಂದ್ರಶೇಖರ್ ರಾವ್ ಮುಂದಿನ ನಡೆ ಎಸ್ ದಕ್ಷಿಣ ಭಾರತದ ರಾಜ್ಯಗಳ ರಾಜಕಾರಣ ದಿನೇ ದಿನೇ ರೋಚಕತೆಯನ್ನು ಪಡ್ಕೊಳ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆದ್ದ ಮೇಲಂತೂ ಕೂಡ ಕಾಂಗ್ರೆಸ್ಗೆ ಒಂದು ರೀತಿ ಹುಮ್ಮಸ್ಸು ಉತ್ಸಾಹ ಬಂದ್ಬಿಟ್ಟಿದೆ ನೆಕ್ಸ್ಟು ತೆಲಂಗಾಣ ವಿಧಾನಸಭಾ ಚುನಾವಣೆ ಆಗುತ್ತೆ ಲೋಕಸಭಾ ಚುನಾವಣೆಗೆ ಮುನ್ನವೇ ತೆಲಂಗಾಣದಲ್ಲಿ ವಿಧಾನಸಭಾ ಚುನಾವಣೆ ಆಗುತ್ತೆ ಒಂದು ಕಡೆ ಕಾಂಗ್ರೆಸ್ ಅಲ್ಲಿ ಆಪರೇಷನ್ ಬಿ ಆರ್ ಎಸ್ ಮಾಡ್ತಾ ಇದೆ ಜೊತೆಗೆ ಆಪರೇಷನ್ ಬಿ ಜೆ ಪಿನೂ ಮಾಡ್ತಾ ಇದೆ ಆಪರೇಷನ್ ಆಕರ್ಷ್ ಅನ್ನೋ ಹೆಸರಲ್ಲಿ ಇರೋ ಬರೋ ಪಾರ್ಟಿಲಿರ್ತಕ್ಕಂಥ ನಾಯಕರನ್ನು ಕಾಂಗ್ರೆಸ್ಗೆ ಸೇರಿಸ್ಕೊಳ್ತಾ ಇದೆ ಅದರ ನೇತೃತ್ವವನ್ನು ಡಿ ಕೆ ಶಿವಕುಮಾರ್ ಅವರೇ ವಹಿಸ್ಕೊಂಡಿದ್ದಾರೆ ಇತ್ತೀಚೆಗಷ್ಟೇ ಜಗನ್ ಸಹೋದರಿ ಶರ್ಮಿಳಾ ಕೂಡ ಡಿ ಕೆ ಶಿವಕುಮಾರ್ ಅವರನ್ನು ಎರಡು ಮೂರು ಮಾರಿ ಭೇಟಿಯಾಗಿದ್ದರು ಶೀಘ್ರವೇ ಅವರು ಕಾಂಗ್ರೆಸ್ ಸೇರ್ತಾರೆ ಅನ್ನೋದು ಗೊತ್ತಾಗ್ತಿದೆ ಅಧಿಕೃತವಾಗಿ ಅನೌನ್ಸ್ ಆಗಬೇಕಷ್ಟೇ ಆದರೆ ಮ್ಯಾಟ್ರ್ ಏನಪ್ಪಾ ಅಂದರೆ ಈಗ ಸೊ ಕಾಂಗ್ರೆಸ್ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಇದ್ದಷ್ಟು ಕೂಡ ಬಿ ಆರ್ ಎಸ್ನ ನಾಯಕರು ಕೆಲವೊಂದಿಷ್ಟು ಶಾಸಕರು ಕಾಂಗ್ರೆಸ್ ಜಾಯಿನ್ ಇದ್ದಾರೆ ಅನ್ನೋ ಬೆನ್ನಲ್ಲೇ ಕೆ ರಾವ್ ತೆಲಂಗಾಣದ ಸಿ ಎಂ ಕೆ ಸಿ ಆರ್ ಈ ಬಾರಿ ಬಿ ಜೆ ಪಿಗೆ ಹೆಲ್ಪ್ ತೊಗೊಬೋದು ಬಿ ಜೆ ಪಿ ಜೊತೆ ಮೈತ್ರಿ ಆಗ್ತಾರಾ ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇತ್ತು ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ತಾ ಇದೆ ತನ್ನ ಪಕ್ಷದ ನಾಯಕರೆಲ್ಲ ಕಾಂಗ್ರೆಸ್ಗೆ ಹೋಗ್ತಾ ಇದ್ದಾರೆ ಕೆ ಸಿ ಆರ್ ಒಂದು ಕಡೆ ಇಷ್ಟು ವರ್ಷ ಕಳೆದ ಅವರೇನು ಒಂಬತ್ತು ವರ್ಷಗಳಿಂದ ಸಾಕಷ್ಟು ಟಾರ್ಗೆಟ್ ಮಾಡ್ತಾಯಿದ್ರು ನರೇಂದ್ರ ಅವರನ್ನು ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಅತಿ ಹೆಚ್ಚು ಹಿಂದಿಯಲ್ಲಿ ಬೈಗುಳ ಭಾಷೆಯನ್ನು ವಿರೋಧವನ್ನು ಇದ್ದು ಇದೇ ಕೆ ಚಂದ್ರಶೇಖರ್ ರಾವ್ ಎಷ್ಟರ ಮಟ್ಟಿಗೆ ಅಂದರೆ ಕರ್ನಾಟಕದಲ್ಲಿ ಹಿಂದೆ ಸಿ ಎಮ್ ಆಗಿದ್ದಂತಹ ಎರಡು ಸಾವಿರದ ಹದಿಮೂರಿಂದ ಏನು ಹದಿನೆಂಟರ ಸಿ ಎಮ್ ಆಗಿದ್ದರು ಸಿದ್ದರಾಮಯ್ಯನವರು ಆ ಟೈಮಲ್ಲಿ ನರೇಂದ್ರ ಮೋದಿ ಅಂದರು ಕರ್ನಾಟಕಕ್ಕೆ ಬಂದರೆ ಅವರನ್ನು ಸಿದ್ದರಾಮಯ್ಯ ಎಷ್ಟೇ ದ್ವೇಷ ಮಾಡಿದ್ರು ಕೂಡ ರಿಸೀವ್ ಮಾಡ್ಕೊಳ್ತಾ ಇದ್ರು ರಾಜಕಾರಣವನ್ನು ಪಕ್ಕಕ್ಕಿಟ್ಟು ಪ್ರಧಾನಿ ಅನ್ನೋ ಕಾರಣಕ್ಕಾಗಿ ರಿಸೀವ್ ಮಾಡ್ಕೊಳ್ತಾ ಇದ್ರು ಆದರೆ ಕೆ ಸಿ ಆರ್ ಆ ಒಂದು ಶಿಷ್ಟಾಚಾರವನ್ನು ಕೂಡ ಪಾಲನೆ ಮಾಡ್ತಾ ಇರಲಿಲ್ಲ ರಿಸೀವ್ ಕೂಡ ಮಾಡ್ಕೊಳ್ತಿರ್ಲಿಲ್ಲ ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅಷ್ಟು ದ್ವೇಷ ಮಾಡ್ತಾಯಿದ್ರು ಆದರೆ ಇತ್ತೀಚೆಗೆ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಳ್ತಾರಾ ಕೆ ರಾವ್ ಕಾಂಗ್ರೆಸ್ ಸ್ಟ್ರಾಂಗ್ ಆಗ್ತಿರೋದ್ರಿಂದ ಸ್ವಲ್ಪ ಸಾಫ್ಟ್ ಕಾರ್ನರ್ ಯೋಚನೆಗಳು ನರೇಂದ್ರ ಅವರನ್ನು ಟಾರ್ಗೆಟ್ ಮಾಡೋದು ಕಡಿಮೆ ಆಗ್ತಾ ಇತ್ತು ಇವೆಲ್ಲವೂ ಚರ್ಚೆ ಇತ್ತು ಈ ನಡುವೆ ತೆಲಂಗಾಣದ ಬಿ ಜೆ ಪಿ ಈಗ ರಿಫಾರ್ಮ್ ಆಗಿದೆ ಅಂದರೆ ಅಧ್ಯಕ್ಷರ ಬದಲಾವಣೆ ಆಗಿದೆ ಕೇಂದ್ರ ಸಚಿವ ಎಂ ಪಿ ಆಗಿರ್ತಕ್ಕಂಥ ಕಿಶನ್ ರೆಡ್ಡಿ ಈಗ ತೆಲಂಗಾಣ ಬಿ ಜೆ ಪಿಯ ಏನು ಅಧ್ಯಕ್ಷರಾಗಿದ್ದಾರೆ ಜೊತೆಗೆ ಬಂಡಿ ಸಂಜಯ್ ಕುಮಾರ್ ಕೂಡ ಅವ್ರಿಗೂ ಕೂಡ ಒಂದು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಲಾಗಿದೆ ಚುನಾವಣೆಗೆ ಹಾಗಾಗಿ ಇಬ್ಬರು ಈಗ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ತೆಲಂಗಾಣ ಬಿ ಜೆ ಪಿಯಲ್ಲಿ ಸೊ ಕಡ್ಡಿ ತುಂಡು ಮಾಡಿದಂತೆ ಹೇಳಿಬಿಟ್ಟಿದ್ದಾರೆ ಈಗ ಯಾವುದೇ ಕಾರಣಕ್ಕೂ ಕೆ ಸಿ ಆರ್ ಜೊತೆ ನಾವು ಮೈತ್ರಿಯನ್ನು ಮಾಡಿಕೊಳ್ಳಲ್ಲ ಒಳ ಒಪ್ಪಂದನೂ ಇಲ್ಲ ಪರೋಕ್ಷ ಒಪ್ಪಂದವೂ ಇಲ್ಲ ಪ್ರತ್ಯಕ್ಷ ಒಪ್ಪಂದನೂ ಇಲ್ಲ ನಾವು ಕೆ ಸಿ ಆರ್ ಅವರನ್ನು ವಿರೋಧ ಮಾಡ್ತೇವೆ ಅವರ ಭ್ರಷ್ಟಾಚಾರವನ್ನು ನಾವು ವಿರೋಧ ಮಾಡ್ತೀವಿ ಅವರು ಭ್ರಷ್ಟಾಚಾರ ಮಾಡ್ತಾರೆ ಆ ಪಕ್ಷದ ಜೊತೆ ನಮಗೆ ಯಾವುದೇ ರೀತಿಯ ಹೊಂದಾಣಿಕೆ ಮೈತ್ರಿ ಇಲ್ಲ ಅಂತ ಸಂಜಯ್ ಬಂಡಿ ಹೇಳಿದರು ಜೊತೆಗೆ ಕಿಶನ್ ರೆಡ್ಡಿ ಕೂಡ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಏನು ಮಾಡ್ತಾರೆ ಕೆ ಸಿ ಆರ್ ಕೆ ಸಿ ಆರ್ಗೆ ಈಗ ಬಿ ಜೆ ಪಿ ಬಿಗ್ ಶಾಕನ್ನು ಕೊಟ್ಟಿದೆ ಕಾಂಗ್ರೆಸ್ ಇದೆ ಹೋಗೋಕ್ಕಾಗಲ್ಲ ಬಿ ಜೆ ಪಿ ಅವರು ಬೇಡ ಅಂತವ್ರೆ ಸೊ ತೀವ್ರವಾದ ಪೈಪೋಟಿಯನ್ನು ಎದುರಿಸ್ಬೇಕಾದಂಥ ಅನಿವಾರ್ಯತೆ ಕೆ ಸಿ ಆರ್ಗೆ ಇದೆ ನೋಡೋಣ ಲೋಕಸಭೆಗೂ ಚುನಾವಣೆಗೂ ಮುನ್ನವೇ ವಿಧಾನಸಭೆ ಚುನಾವಣೆ ಬರ್ತಾ ಇರೋದ್ರಿಂದ ಏನಾಗ್ಬೋದು ಕೆ ಸಿ ಆರ್ ಭವಿಷ್ಯ ಮತ್ತು ಬಿ ಆರ್ ಎಸ್ ಭವಿಷ್ಯ ಇಡೀ ಭಾರತದಲ್ಲಿ ಬಿ ಆರ್ ಎಸ್ ಪಕ್ಷವನ್ನು ಸ್ಥಾಪಿಸಬೇಕು ಅನ್ನೋ ಒಂದು ಕನ್ಸು ಕಟ್ಕೊಂಡಿದ್ರು ಪ್ರಧಾನಿ ಆಗಬೇಕು ಅಂತ ಕನಸಿತ್ತು ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿ ಕೈ ಕೊಟ್ಟರು ಅನ್ನೋ ಒಂದು ಆರೋಪ ಕೂಡ ಇದೆ ಸೊ ಏನು ಮಾಡ್ತಾರೆ ಕೆ ಸಿ ಆರ್ ಈಗ ನೋಡೋಣ ಬಿ ಜೆ ಪಿ ಒಂದು ಬಿಗ್ ಶಾಕ್ ಅಂತೂ ಕೊಟ್ಟಿದೆ ನಿಮ್ಮ ಪ್ರಕಾರ ತೆಲಂಗಾಣದಲ್ಲಿ ಯಾರು ಈ ಬಾರಿ ಗೆಲ್ತಾರೆ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಕಾಂಗ್ರೆಸ್ ಆರ್ ಕೆ ಸಿ ಆರ್ ಅವರ ಬಿ ಎಸ್ ಆರ್ ಪಕ್ಷನ ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ